ಓಕೆ, ಸಾವಿನ ಧ್ವನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಮ್ಮ ಹೇಳಿದ್ರು ಪ್ರತಿಯೊಬ್ಬರ ತಾಯಿಯಂದ್ರಿಗೂ ತನ್ನ ಮಕ್ಕಳ ಮೇಲೆ ವಿಶೇಷವಾದಂಥ ಗೌರವ, ಅಭಿಮಾನ, ಪ್ರೀತಿ ಇದ್ದೇ ಇರ್ತದೆ. ಈ ವಿಚಾರದಲ್ಲಿ ಏನು ಈ ಸುರೇಂದ್ರ ಬಾಬು ಅವರು ಹಿಂದಿನ ಒಂದು ಒಂದಷ್ಟು ಅವರ ಒಂದು ದಿನಚರಿ ಅಥವಾ ಇದನ್ನು ಒಂದು ಪುಟಗಳನ್ನು ಓಪನ್ ಮಾಡಿದ್ರೆ ಪ್ರಾಯಶಃ ಅವರೇನು ಎಲ್ಲ ಬೇರೆ ಬೇರೆ ಇದರಲ್ಲಿ ನಾವಂತೂ ನೋಡಿಲ್ಲ, ಬೇರೆ ಬೇರೆ ಮದುವೆಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದು ಪ್ರಾಯಶಃ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಆದರೆ ಅದೊಂದು. ಸೊ ಈ ತಾಯಿಯ ಮಾತಿಗೆ, ಇಡೀ ಇಷ್ಟು ಮಾತಿಗೆ ಅದೊಂದೇ ಉತ್ತರ ಆಗ್ಬೋದಾ ಅಂತ? ಅಲ್ಲ, ಒಂದೇ ಉತ್ತರ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ತಾಯಿಯವರು ಹೇಳಿರೋದ್ರಲ್ಲೂ ಸತ್ಯನೂ ಇರ್ಬೋದು, ತಾಯಿ ಹೇಳ್ತಾ ಇರೋಂಥ ಮಾತಿನಲ್ಲಿ ಇಲ್ಲದೇ ಇರ್ಬೋದು. ಈಗ ಎಷ್ಟೋ ಜನಕ್ಕೆ ಯಾಕೆ ಮದುವೆ ಆಗಿಲ್ಲ ಅನ್ನೋ ಪ್ರಶ್ನೆ ಎದ್ದಾಗ ಕೆಲವ್ರಿಗೆ ಇಷ್ಟನೇ ಇರಲ್ಲ ಮದುವೆ. ಅಲ್ಲ, ಆಯ್ತು, ಓಕೆ. ಈಗ ವೀರೇಂದ್ರ, ಇನ್ನೊಂದು ಪ್ರಶ್ನೆ ರೈಸ್ ಆಗುತ್ತೆ. ಈಗ ಅವ್ರು ಹೇಳಿದ ಪ್ರಕಾರ ಮದುವೆ ನಮ್ಮ ಇಷ್ಟದ ಪ್ರಕಾರ ನಡೆದಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಹೌದು, ಎಲ್ಲ ಸಿದ್ಧತೆಗಳನ್ನೂ ಮಾಡ್ಕೊಂಡು ತಿರುಪ್ತಿಗೆ ಬರ ಅಂತ ಕರೆದ ಮಗ, ನಾವು ಹೋಗಿ ಅಕ್ಷತೆ ಹಾಕಿ ಬಂದ್ವಿ. ಮದುವೆ ಆದಮೇಲೆ ಅವಳು ಸೊಸೆ ಅನಿಸ್ಕೊಂಡವಳು ಒಂದು ಸಾರ್ತಿನೂ ನಮ್ಮ ಮನೆಗೆ ಬರಲಿಲ್ಲ. ಅವ್ರ ಮನೆಯವರು ಅಂದರೆ ಈ ಬೀಗರು, ಅವ್ರ ಮನೆಯವರು ನಮ್ಮ ಮನೆಗೆ ಬಂದು ಹೋಗಿ ಮಾಡೋದಾಗಲಿ, ನಾವು ಹೋಗೋದು, ಇದೆಲ್ಲ ನೋಡಿದಾಗ ಅನುಮಾನ ಉದ್ಭವ ಆಗಲ್ವಾ? ಅಲ್ಲ, ಅನುಮಾನ ಅದಕ್ಕಿಂತ ಹೆಚ್ಚಾಗಿ ನೀವು ಆರಂಭದಲ್ಲೇ ಒಂದು ಮಾತಂದ್ರೆ ಪ್ರತಿಯೊಂದರಲ್ಲೂ ಒಲ್ಲದವರಿಗೆ ಎಲ್ಲದರಲ್ಲೂ ಕಲ್ಲು ಅನ್ನೋ ಹಾಗೆ ಇದಾಗೋಗಿದೆ. ಎರಡು ಸಂಸಾರಗಳಲ್ಲೂ ಆಗಿರ್ತದೆ. ಇಲ್ಲಿ ನಾವು ಎರಡೂ ಬದಿಯಲ್ಲಿ ಯೋಚನೆ ಮಾಡಬೇಕಾಗ್ತದೆ. ಒಂದು ಇವರ ಕುಟುಂಬದಲ್ಲೂ ಮತ್ತು ಅವ್ರ ಕುಟುಂಬದಲ್ಲೂ. ಈಗ ಅಮ್ಮವ್ರು ಹೇಳಿರೋ ಪ್ರಕಾರವಾಗಿ ಅಮ್ಮವರ ಹೇಳಿಕೆಯನ್ನು ನೋಡಿದಾಗ ಒಂದು ಕಡೆಗೆ ಇಷ್ಟ ಇರಲಿಲ್ಲ ಅಂತೇಳಿ. ಮಗ ಮದುವೆ ಆಗ್ತಾ ಇದ್ದಾನೆ, ಹೋಗ್ಲೇಬೇಕಾಗತ್ತಂತೆ, ಬಲವಂತ ಹೋಗ್ಬೇಕಾಗಿರುತ್ತೆ, ಹೋಗಿರ್ತಾರೆ, ಮದುವೆ ಹೋಗಿರ್ತಾರೆ. ಆದರೆ ಇಲ್ಲಿ ಅಮ್ಮವರ ಹೇಳಿಕೆಯಲ್ಲಿ ಒಂದು ಸ್ಪಷ್ಟ ಒಂದು ಏನು ಗೊತ್ತಾಗ್ತದೆ ಅಂದರೆ, ಒಂದು ಸೊಸೆ ಇಷ್ಟ ಇಲ್ಲ ಅನ್ನೋದು ಗೊತ್ತಾಗ್ತದೆ. ಎರಡನೇದಾಗಿ ಇಷ್ಟ ಇಲ್ಲ ಇತ್ತು, ಎಲ್ಲವೂ ಆಗೋಯ್ತು. ಕಳೆದ ವರ್ಷ ಜೂನ್ 22ಕ್ಕೆ ಅವರ ಮದುವೆ ಏನು ಆಯಿತು, ಅಲ್ಲಿಗೆ ನಿಂತೋಯ್ತು. ಐ ಮೀನ್, ಅಲ್ಲಿಗೆ ಅದೆಲ್ಲ ಮುಗೀತದೆ, ಮನೆಯ ಸೊಸೆ. ಮಗ ಆರಕ್ಷಕ ಠಾಣೆಯ ಇದರಲ್ಲಿ ಇರೋದ್ರಿಂದ, ಪೊಲೀಸರ ಸುಪರ್ದಿಯಲ್ಲಿ ಇರೋದ್ರಿಂದ ಬರೋಕ್ಕಾಗಿಲ್ಲ. ದೊಡ್ಡ ಕುಟುಂಬ, ಹೌದು, ತುಂಬ ದೊಡ್ಡ ಕುಟುಂಬ. ಯಾಕೆ ಸಾವಿಗೆ ಯಾಕೆ ಯಾರು ಬಂದಿಲ್ಲ? ಹೌದು, ಆ ಪ್ರಶ್ನೆ ಕಾಡುವ ಒಂದು ದೊಡ್ಡ ಪ್ರಶ್ನೆ, ಎದ್ದೇಳುವಂತ ಒಂದು ದೊಡ್ಡ ಪ್ರಶ್ನೆ. ಕುಟುಂಬ ವರ್ಗದಲ್ಲಿ ಒಂದು ಮನೆಯ ಸೊಸೆ ತೀರ್ಕೊಂಡಾಗ ಯಾತಕ್ಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಕೂಡ. ಅಲ್ಲ, ನನಗೆ ಒಂದು ಜ್ಞಾಪಕ ಬರ್ತಾ ಇದೆ, ಇದನ್ನ ನೋಡಿದಾಗ ಡಯಾನಾ ಸತ್ತಾಗ ಜರ್ಮನಿನಲ್ಲಿ ಸಾಯ್ತಾಳೆ. ಹೌದು, ಆ ಕ್ಯಾಥೋಲಿಕ್ ರೋಮನ್ ಕ್ಯಾಥೋಲಿಕ್ಸ್ ಅಲ್ಲಿ ಹೆಂಗೆ ಅಂದ್ರೆ, ಒಂದ್ ಸರ್ತಿ ಡೈವರ್ಸ್ ಕೊಟ್ರೆ ಅವಳು ಮುಖನೂ ನೋಡಲ್ಲ ಇವರು. ಹೌದು, ಅಂಥದ್ರಲ್ಲಿ ಪ್ರಿನ್ಸ್ ಚಾರ್ಲ್ಸ್ ಬರ್ತಾನೆ ಜರ್ಮನಿಗೆ. ಆಗಿನ ಕಾಲದ ಗೆಳತಿ, ಆಗಿನ ಕಾಲದ ಹೆಂಡತಿಯನ್ನ ನೋಡೋದಕ್ಕೋಸ್ಕರ ಬರ್ತಾನೆ. ಸೊ ಎಂತ ಶತ್ರು ಆದ್ರೂ ಕೂಡ ಕೊನೆಗೆ ಒಂದ್ಸರ್ತಿ ದರ್ಶನ ಮಾಡೋಣ ಅಂತ ಬರ್ತಾನೆ. ಇಲ್ಲಿ ಯಾಕೆ ಆ ತರ ಆಗಿಲ್ಲ ಅಂತ, ಆಗಿಲ್ಲ ಅನ್ನೋ ಪ್ರಶ್ನೆ ಯಾವಾಗಲಿದೆ. ಅದರಲ್ಲೂ ಎಸ್ಪೆಷಲಿ ನಾವು ಎಲ್ಲ ಸಂಸ್ಕೃತಿಯನ್ನ ಒಳಗೊಂಡಂತ ಭಾರತ ದೇಶ, ನೂರಾರು ಸಂಬಂಧಗಳಿಗೆ ಹೆಚ್ಚಿನ ಒತ್ತನ್ನ ಕೊಡತಕ್ಕಂಥ ದೇಶ ನಮ್ದು. ಈ ಇದರಲ್ಲಿ ನಾವು ಅದರಲ್ಲೂ ಎಂತೆಂಥ ಶತ್ರುಗಳು ಹೆಂಗೆಂಗೋ ಹೇಗೆಗೋ ಹೇಗೆಗೋ ಆಗೋಗ್ಬಿಡ್ತವೆ. 20 ವರ್ಷ 25 ವರ್ಷ ಸಂಸಾರಗಳು ಗಲಾಟೆಗಳನ್ನು ಮಾಡಿಕೊಂಡು, ಇವ್ರ ಸಂಸಾರಕ್ಕೆ ಅವ್ರು ಮಾತಾಡಲ್ಲ, ಅವ್ರ ಸಂಸಾರಕ್ಕೆ ಇವ್ರು ಮಾತಾಡಲ್ಲ, ಯಾವ ಒಂದು ಶುಭ ಕಾರ್ಯದಲ್ಲೇ ಆಗಲಿ ಯಾವುದಲ್ಲೂ ಹೋಗಲ್ಲ, ಸಾವಿನಲ್ಲಿ ಒಂದಾಗ್ಬಿಡ್ತಾರೆ. ಹೌದು, ಆಮೇಲೆ ಆಕೆ ಇನ್ನೊಂದು ಡೌಟ್ ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನಂದರೆ, ನಾವು ಆ ಹೇಮಶ್ರೀ ಮಾತನ್ನು ಕೇಳ್ತಾ ಇದ್ದಾಗ ಆಕೆ ಒಂದು ವಿಚಾರ ಹೇಳ್ಕೊಂಡಿದ್ದಾಳೆ. ನನ್ನ ಗಂಡ ಸೆಕ್ಸ್ನಲ್ಲಿ ಎಕ್ಸ್ಟ್ರೀಮ್ ಆಸಕ್ತಿ ಇದ್ದಂತಹ ವ್ಯಕ್ತಿ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಹೇಳ್ತಾರೆ 48 ವರ್ಷ ಆದರೂ ಅವನು ಮದುವೆ ಆಗಿರಲಿಲ್ಲ ಅಂತನ್ಬಿಟ್ಟು. ಇದು ಕೂಡ ಅನುಮಾನಕ್ಕೆ ಕಾರಣ ಆಗುತ್ತೆ. ನಿಜ, ಇದು ಪೊಲೀಸರ ತನಿಖೆ ಹೀಗೆ ಸಾಗಬೇಕು, ನಾವು ಮಾತಾಡ್ತಾ ಇದ್ದೀವಿ. ಹೌದು ಹೌದು ಹೌದು, ನಿಜ. ಆಮೇಲೆ ಈ ಹಿಂದಿನ ಪುರಾವೆಗಳನ್ನು ಒಂಚೂರು ಓಪನ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಎಲ್ಲ ಎಲ್ಲವೂ ಆಟೋಮೆಟಿಕ್ಲಿ ಜನತೆ ಮುಂದೆ. ಅಮ್ಮ ಅಮ್ಮ, ನಿಮಗೇನು ಅನಿಸ್ತು ಅವ್ರ ಮಾತನ್ನು ಕೇಳಿದಾಗ? ಅಲ್ಲ, ತಾಯಿ ಮಕ್ಕಳನ್ನ ಸಪೋರ್ಟ್ ಮಾಡೋದು ಒಂದು ಸಹಜ, ಆದ್ರೆ ಆದ್ರೆ ಅದೇ ಸ್ಥಿತಿ ಅದನ್ನೇ ಹೇಳಿದ್ದು. ಎಸ್, ಅಲ್ಲೂ ಆಕೆಗೆ ಅನ್ಯಾಯ ಆಗಿದೆ. ಅನ್ಯಾಯ ಇಲ್ಲಿ ಮಗನನ್ನ ನೋಡಿ, ಎಷ್ಟು ತಾಯಿ ಎಷ್ಟು ಅದು ಸಪೋರ್ಟ್ ಮಾಡಿದ ಒಂದು ಒಂದು. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತಿರತಕ್ಕಂತ ಸುರೇಂದ್ರ ಬಾಬು ತಾಯಿ ಸುರೇಂದ್ರ ಬಾಬುನ ವಹಿಸ್ಕೊಂಡು ಮಾತಾಡ್ತಾರೆ. ಹೌದು, ಏನೂ ತಪ್ಪೇ ಇಲ್ಲದೆ ಇರತಕ್ಕಂತ ಹೇಮಶ್ರೀ ವಿರುದ್ಧವಾಗಿ ತಾಯಿ ಮಾತಾಡ್ತಾರೆ. ತುಂಬಾ ನೋವಾಗುವಂತ ವಿಚಾರ. ಮಗಳು ಸತ್ತು ಆ ಹೆಣ ಅನಾಥೋತ್ಸವ ತರ ಬಿದ್ದಿದೆ. ಸ್ಪಷ್ಟಪಡಿಸಿದ್ದೀನಿ ಟಿವಿಲಿ ಅಮ್ಮ, ಡೆಡ್ ಬಾಡಿ ಒಂದು ದೊಡ್ಡ ದುರಂತ ಅದು.
ಆ ಮಗು ನೋಡಿದ್ದ ಅಂತ ಚಂದದ ಮಗು, ಎಲ್ಲರ ಮಧ್ಯೆ ನಗ್ನಗ್ತಾ ಓಡಾಡ್ಕೊಂಡಿದ್ ಮಗು. ಎಲ್ಲೋ ರಸ್ತೆಯಲ್ಲಿ ಯಾರು ಒಂದು ಹೆಣ ಬಿದ್ದಿದ್ರೆ ಸುತ್ತ ಜನ ಅಯ್ಯೋ ಪಾಪ ಅಂತ ಹೇಳಿ ಕಂಪನಿ ಮಿಡಿತಾರೆ. ಹೊರಗಡೆ ಹೋದಾಗ ಕ್ವಾಲಿಟಿನ ನಾವು ಇಷ್ಟಪಡ್ತೀವಿ ಅಥವಾ ಹಿಂಗೆ ಇರ್ಬೇಕು ಹಂಗೆ ಇರ್ಬೇಕು ಅಂತ ಆಸೆ ಪಡ್ತೀವಿ, ಒಂದ್ ರೆಸ್ಟೋರೆಂಟ್ ಹೋದಾಗ ನಾವು ಅಲ್ಲಿ ಹೈಜಿನಿಕ್ ಆಗಿದೆಯಾ ಅಂತ ಯೋಚನೆ ಮಾಡ್ತೀವಿ. ಹಂಗೆಲ್ಲ ಆರ್ಟಿಸ್ಟ್ ಗಳು ಆ ರೀತಿ ಒಂದು ಲೈಫ್ ಸ್ಟೈಲ್ ಅಲ್ಲಿ ಲೀಡ್ ಮಾಡ್ಬಿಟ್ಟು ಕೊನೆಗೆ ಹೆಣ ಆ ರೀತಿ ಬಿದ್ದಿದೆ ಅಂತಂದಾಗ ನಿಜಕ್ಕೂ ಯಾರಿಗೂ ಅಂತ ಸಾವು. ವೀರೇಂದ್ರ ಅವರ ಅನುಭವ ಕೇಳಲಿಲ್ಲ ನೀವು? ಅವತ್ತು ಇವ್ರು ಹಾಸ್ಪಿಟಲ್ ಹೋದಾಗ ಒಂದ್ ಕಡೆ ಹೇಮನ ಡೆಡ್ ಬಾಡಿ, ಪಕ್ಕದಲ್ಲಿ ಒಂದು ಆಟೋ, ಆಟೋ ಮೇಲೆ ಬರ್ದಿತ್ತಂತೆ. ಏನ್ ಬರ್ದಿತ್ತು? ಅದೇ ತ್ರಿವಿಕ್ರಮ ಅನಾಥ ಶವಗಳ ವಾಹನ. ತ್ರಿವಿಕ್ರಮ ಲಕ್ಷ ಅನಾಥ ಶವಗಳಿಗೆ ಮುಕ್ತಿ ದೊರಕಿಸಿದ ಮಹಾದೇವ, ಕನ್ನಡ ರಾಜ್ಯೋತ್ಸವ ಹಾಗೂ ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತ ಸಾಗಿಸುವ ವಾಹನ. ಏನ್ ಎಂತಹ ದೂರ ಅಂತಂದ್ರೆ, ಇಲ್ಲಿ ಅವರ ಬಾಡಿ, ಇಲ್ಲೊಂದು ಅವ್ರ ವೆಹಿಕಲ್ ಓಡಾಡ್ತಾ ಇದ್ದಾನಲ್ಲಿ. ಅದೇ ಮಹಾದೇವ ಸರ್ ಹಿಂಗ ಅಂದ್ಬಿಟ್ಟು ಹಿಂಗ ಅಣ್ಣ ನಮಸ್ಕಾರ ಹಿಂಗ ಹಿಂಗಂದ ನನಗೆ ಅಣ್ಣ ನಮಸ್ಕಾರ ಹಿಂಗಂದ. ಯಾಕೆಂದ್ರೆ ನಮ್ಮ ಸಿನಿಮಾದಲ್ಲಿ ಅವನು ಇವರು ಕೈವಾರ ಶ್ರೀ ತಾತಯ್ಯ ಅವರು ಸಿನಿಮಾ ಮಾಡಿದಾಗ ನಮ್ಮ ಪಲ್ಲಕ್ಕಿ ರಾಧಾಕೃಷ್ಣ ಅವರು ಅದರಲ್ಲಿ ಇವರೇ ತಾತಯ್ಯ ಅವರ ಗುಣಿಯನ್ನು ತೋಡ್ತಾರೆ. ಆ ಸಿನಿಮಾದಲ್ಲಿ ನಮ್ಮ ಜೊತೆ ಪಾತ್ರ ಮಾಡಿದ್ರು ಅವರು. ನನಗೆ ಹೆಂಗ್ ಅನಿಸ್ಬಿಡ್ತು ಅಂದ್ರೆ, ಹಿಂಗ ಅಂದಾಗ ಸಡನ್ ಆಗಿ ಈ ಹುಡುಗಿಯ ನೆನಪು ಈ ಕಡೆ ವೆಹಿಕಲ್ಲು ಹೆಂಗಾಗ್ಬೇಕು ಹೇಳಿ. ಇಡೀ ಆ ಒಂದು ಚೌಕಟ್ಟಲ್ಲಿ 6-7 ಜನ ಪೊಲೀಸ್ನವರು, ಮಾಧ್ಯಮ ಮಿತ್ರರು ಬಿಟ್ರೆ ನಾನು ಅಲ್ವಾ. ಎಷ್ಟು ನನ್ನದು ದ್ವೇಷ ಹೇಳಿದ್ರಲ್ಲ, ಎಷ್ಟೇ ದ್ವೇಷ ಇದ್ರು ಏನೇ ಇದ್ರು ಸಾವಿನಲ್ಲಿ ಒಂದಾಗ್ತಾರೆ ಅಂತ, ಅಂತದ್ರೊಳಗಡೆ ಏನೇ ಆಗಿರ್ಲಿ ಆ ಒಂದು ಮಗು ಸತ್ತು ಬಿದ್ದಾಗ. ಇನ್ನೂ ಒಂದು ವಿಷಯ ನಿಮಗೆ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ, ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೇಮನ್ನ ಬಾಡಿನ ಸತ್ತು ದೇಹ ತಂದಾಗ ತಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ಟು ಮಾಡಿಲ್ಲ, ಇನ್ನು ಡಾಕ್ಟರ್ ಕೂಡ ಡಿಸೈಡ್ ಮಾಡಿಲ್ಲ ಇದು ಸತ್ತಿದೆಯೋ ಸತ್ತಿದೆಯೋ ಇಲ್ಲೋ ಅಂತಕ್ಕಂಥದ್ದು. ಅಷ್ಟೊತ್ತಿಗೆ ಸುರೇಂದ್ರ ಬಾಬು ನಾಪತ್ತೆ. ಸರ್ ಇದೆಲ್ಲದಕ್ಕಿಂತಲೂ ಕಾಡುವಂತ ಇನ್ನೊಂದು ಪ್ರಶ್ನೆ, ಭಾನುವಾರ ಅಲ್ಲ ಭಾನುವಾರ ಇದಕ್ಕೆ ಅದು ಜಿಮ್ಗೆ ಹೋಗಿ ಏರೋಬಿಕ್ಸ್ ಏನು ಅದಕ್ಕೆಲ್ಲ ಹೋಗಿದೆ, ಸೋಮವಾರ ಕೂಡ ಹೋಗಿರುವಂಥ ಒಂದು ಒಂದು ಮಾಹಿತಿ ಬರ್ತಾ ಇದೆ. ಅದಾದ ನಂತರ ಮಧ್ಯಾಹ್ನ ಇವರು ಹೊರಟಿರತಕ್ಕಂಥದ್ದು ಅಹೋರಾತ್ರಿ ಸೋಮವಾರ ರಾತ್ರಿ ಅಹೋರಾತ್ರಿ ಯಾವ್ಯಾವ ರೀತಿಯಲ್ಲಿ ಇಬ್ಬರಲ್ಲಿ ನಡುವಿನಲ್ಲಿ ಘರ್ಷಣೆಗಳು ಅಥವಾ ಏನು ನಡೆದಿದೆ ಗೊತ್ತಿಲ್ಲ. ಬೆಳಿಗ್ಗೆ ಪ್ರಾಯಶಃ ಬೆಳಗ್ಗೆ ಆಗಿದೆ ಅಂತಲೂ ಅಂದ್ಕೊಳ್ಬೋದು ಪೊಲೀಸ್ ಹೇಳಿಕೆಯ ಪ್ರಕಾರ ಮತ್ತು ಇದು ಏನು ನಮ್ಮ ಇದರದ್ದು ಹಾಸ್ಪಿಟಲ್ ಹೇಳಿಕೆ ಹೇಳ್ತಾ ಇರೋದ್ರ ಪ್ರಕಾರವಾಗಿ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ಗೆ ಹೋಗಿರುವಂತ ಈ ದೇಹ ಆಲ್ಮೋಸ್ಟ್ 8-9 ಅವರ್ಗಳ ಹಿಂದೆನೆ ಇದು ಜೀವ ಹೋಗಿದೆ ಅನ್ನುವಂತ ಹೇಳಿಕೆ ಕೊಡುತ್ತೆ. ಅಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದ್ಸರ್ತಿ ನಾನು ನಿಮಗೆ ಹೇಳ್ಬಿಡ್ತೀನಿ ಏನು ಹೇಳಿದೆ ಅಂತಂದ್ರೆ, ಒಂದು ಹೊಟ್ಟೆಯಲ್ಲಿ ಕಪ್ಪು ಬಣ್ಣದ ದ್ರಾವಣ, ಅದನ್ನ ಅವರು ಎಕ್ಸ್ಪೆಕ್ಟ್ ಮಾಡಿರೋ ಪ್ರಕಾರ, ಡಾಕ್ಟರ್ ಅದನ್ನ ಡಿಸ್ಕ್ಲೋಸ್ ಮಾಡಲ್ಲ, ಡಾಕ್ಟರ್ ಹೇಳಿರೋ ಪ್ರಕಾರ ಅದು ಫಾರ್ಮಲಿನ್ ಇರ್ಬೋದು ಅಂತ ಹೇಳ್ತಾರೆ. ಆಯ್ತಾ, ಮೂಳಿನಲ್ಲಿ ತುಟಿನಲ್ಲಿ ಒಡೆದ ಗಾಯ, ಆಮೇಲೆ ತಲೆ ಮೇಲೆ ಗಾಯಗಳಾಗಿದೆ, ಮಾರಣಾಂತಿಕ ಗಾಯಗಳಲ್ಲ ಅದು ಅಲ್ಲ ಅಂದ್ರೆ ಹೊಡೆದಾಟ ನಡೆದಿದೆ. ಸರ್ ಇಲ್ಲಿ ನಾವು ಒಂದು ಯೋಚನೆ ಮಾಡ್ಬೇಕಾಗತ್ತೆ ಇನ್ನೊಂದು ದೃಷ್ಟಿಯಲ್ಲಿ, ಅವಳನ್ನ ಬದುಕಿರ್ಬೋದು ಆ ಪರಿಸ್ಥಿತಿಯಲ್ಲಿ. ಆ ಕೂಡ್ಲೇ ನಾನು ಇನ್ನೊಂದು ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ಸಮಾಜ ನೇರವಾದ ಸಮಾಜ ಕೇಳುತ್ತೆ, ಎಲ್ಲರೂ ನಮ್ಮನ್ನು ಕೇಳುತ್ತೆ, ಎಲ್ಲರನ್ನು ಕೇಳುತ್ತೆ, ಮಾಧ್ಯಮನೂ ಕೂಡ ಕೇಳುತ್ತೆ, ಯಾಕೆ ಅವಳನ್ನ ಅನಂತಪುರದಿಂದ ಬೆಂಗಳೂರಿಗೆ ಕರ್ಕೊಂಡು ಬರಬೇಕಾಗಿತ್ತು, ಹಾಸ್ಪಿಟಲ್ ಇರಲಿಲ್ಲ ಆ ನಡುವಿನಲ್ಲಿ. ಈಗ ನಮ್ಗೆ ಸಡನ್ ಜ್ವರ ಬಂದ್ರೆ ಮತ್ತೊಂದು ಬಂದ್ರೆ ಮಗದ ಬಂದ್ರೆ ಇಮಿಡಿಯೇಟ್ ಆಗಿ ಒಂದು ಟ್ಯಾಬ್ಲೆಟ್ ತಗೊಳ್ತೇವೆ, ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತೇವೆ ಅಂತದ್ರಲ್ಲಿ ನೂರವರೆ 4 ಗಂಟೆ ಜರ್ನಿ, ಕಾರ್ನಲ್ಲಿ 18 ಬಂದ್ರು ಕೂಡ ನಿಮ್ಗೆ 4 ಅವರ್ಸ್ ಬೇಕು. ಹೌದು, ಒಂದು. ಎರಡನೇದಾಗಿ ಇಲ್ಲಿ ಒಂದು ಹೇಳಿಕೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಹೌದು, ವಾಮಿಟ್ ಮಾಡ್ಕೊಂಡ್ಲು, ವೆಹಿಕಲ್ ಅಲ್ಲಿ ನಾನು ಕೂರಿಸ್ಕೊಂಡಿದ್ದೆ, ಹಂಸ್ಗಳೆಲ್ಲ ಬಂತು, ಮತ್ತೊಂದು ಮಗದೊಂದು ಇತರೆ ಎಲ್ಲ ಹೇಳಿಕೆಗಳನ್ನ ಕೊಡ್ತಾರೆ. ಆಗ ನಾನು ಬ್ರೇಕ್ ಹೊಡೆದಾಗ ಮತ್ತೊಂದು ಮಗದೊಂದಾಗ ಹೋಗಿ ಮುಖ ಹೊಡ್ಕೊಂಡಿರ್ಬೋದು, 5-6 ತಲೆ ಹೊಡ್ಕೊಂಡಿರ್ಬೋದು, ಅಥವಾ ಇನ್ನೇನು ಹೊಡ್ಕೊಂಡಿರ್ಬೋದು, ದೇಹಕ್ಕೆ ಡ್ಯಾಮೇಜ್ ಆಗಿರ್ಬೋದು, ಎಲ್ಲಾನು ಕೊಡುತ್ತೆ. ಇಲ್ಲಿ ಇನ್ನೊಂದು ಅನುಮಾನ ಆಗುತ್ತೆ, ಏನ್ ಗೊತ್ತಾ, 3 ದಿವಸದ ಪ್ರವಾಸಕ್ಕೆ ಅಂತ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾರಲ್ಲ ಹೇಮಶ್ರೀನ ಮನೆಯಿಂದ, ಅವಾಗ ಇವರ ವಾಹನದ ಚಾಲಕ ಸತೀಶ್ ಅಂತ ಅನಂತಪುರ ತನಕ ಹೋಗಿದ್ದಾನೆ ಅವನು. ಬರ್ಬೇಕಾದ್ರೆ ಅಂದ್ರೆ ಬಾಡಿ ತರಬೇಕಾದ್ರೆ ಸತೀಶ್ ನಾಪತ್ತೆ, ಇಲ್ಲಿ ತನಕ ಅವನು ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ತನಕ ರೈಟ್ ನಾವು ಆತ ಸಿಕ್ಕಿಲ್ಲ, ಅದು ಕೂಡ ಅನುಮಾನ. ಅವನು ಎಲ್ಲಿ ಹೋದ ನಿಜ
ಆಮೇಲೆ ಯಾಕೆ ಅವ್ರ ತಾಯಿ ಹೇಳ್ತಾರೆ ಅನಂತಪುರದಲ್ಲಿ ಅವ್ರು ವಾಸ ಆಗಿದ್ರ ಅಂತಂದ್ರೆ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿ ಹಳೆಯ ಜನಕ್ಕೆ ಕೆಲವರು ಗೊತ್ತಿಲ್ಲದಿರಬಹುದು ಮದುವೆ ಆದ್ರ ಅಂತ ಪ್ರಶ್ನೆ ಕೇಳಿದಾಗ ಅಲ್ಲ 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 ಈಗ ಎಷ್ಟೋ ಮನೆಗಳಲ್ಲಿ ಇಲ್ಲಮ್ಮ ಎಷ್ಟೋ ಮನೆಗಳಲ್ಲಿ ವಿರೋಧವಾಗಿ ಮದುವೆಗಳಾಗಿರ್ತಾರೆ ಅದಕ್ಕೆ ಹೊರಗಡೆ ಇದ್ದು ಸಂಸಾರ ಮಾಡುವಂತ ಸಾಧ್ಯತೆ ವೀರೇಂದ್ರ ಅಟ್ಲೀಸ್ಟ್ ಒಂದ್ ಮಾಹಿತಿ ಗೊತ್ತಿರಲ್ವಾ ಅಂತ ಖಂಡಿತ ಅದು ನಾನು ಹೇಳ್ತಾರದು ಒಂದ್ ಮಾಹಿತಿ ಈಗ ಅವ್ರು ಹೋಗೋದ್ ಬೇಡ ಮನೆಗೆ ಅಲ್ಲಿ ಇರೋದ್ ಬೇಡ ನನ್ನ ಮಗ ಎಲ್ಲ ಅನಂತಪುರದಲ್ಲಿ ಮದುವೆ ಮಾಡ್ಕೊಂಡು ಹೆಂಡತಿ ಇಟ್ಕೊಂಡಿದ್ದಾನಂತಪ್ಪ ಅಂತ ಒಂದ್ ಮಾಹಿತಿ ಗೊತ್ತಿರಲ್ವಾ ಖಂಡಿತ ತಾಯಿ ಆದವ್ರಿಗೆ ಇರ್ತದೆ ಅದನ್ನೇ ನಾನು ಹೇಳ್ತಾರದು ಇವೆಲ್ಲವುಗಳ ಜೊತೆಯಲ್ಲಿ ಸಂಶಯಾತ್ಮಕವಾಗಿ ಹುಟ್ಟುವಂಥ ಪ್ರಶ್ನೆಗಳು ಯಾವ್ಯಾವ ಅಂದ್ರೆ ಇವುಗಳೇ ಒಂದು ಸತೀಶ ಮಿಸ್ ಆಗಿರ್ತಕ್ಕಂಥದ್ದು ಡ್ರೈವರ್ ಆಮೇಲೆ ಅನಂತಪುರಕ್ಕೆ ಯಾಕೆ ಹೋದ್ರು ಅಲ್ಲಿಂದ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ಗೆ 4.5 ಗಂಟೆಗಳ ಜರ್ನಿ ಇರ್ತಾರೆ ಹಾಸ್ಪಿಟಲ್ ಬೇಕು ಅಂದ್ರೆ ಬೆಂಗಳೂರಿಗೆ ಎಂಟರ್ ಆಗೋಕ್ಕೂ ಮೊದಲು ನಿಮ್ಗೆ ಯಲಹಂಕದಲ್ಲೇ ಇದೆ ಅಲ್ಲ ಸರ್ ಯಲಹಂಕನೇ ಬೇಡ ಏನು ಆಂಧ್ರಗಿನ ಬೆಂಗಳೂರೇ ಬೇಕು ಅಂದಿದ್ರೆ ಯಲಹಂಕದಲ್ಲೂ ಸಿಗ್ತಾ ಇತ್ತು ಇವರಿಗೆ ಯಾರಿಗೆ ಆಗಿರ್ಲಿ ಒಂದ್ ಸ್ವಲ್ಪ ಅನಾರೋಗ್ಯ ಕಾಣಿಸಿದ್ರೆ ಅಥವಾ ಸುಸ್ತಾಗಿ ಬೀಳ್ಬೋದು ಬಿದ್ದ ತಕ್ಷಣ ನಾವೇನ್ ಮಾಡ್ತೀವಿ ಇಮಿಡಿಯೇಟ್ ಆಗಿ ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನಾಗಿದೆ ಅಂತ ತಿಳ್ಕೊಳ್ತೀವಿ ಇಲ್ಲಿ ಸಾಧ್ಯ ಇಲ್ಲ ನೀವು ಇಂಥ ಕಡೆ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಇದು ನಮ್ಮ ಕೈಲಿ ಆಗಲ್ಲ ಅಂತ ಆ ಡಾಕ್ಟರ್ ಹೇಳಿದಾಗ ಮಾತ್ರ ನಾವು ಅದನ್ನ ಕರ್ಕೊಂಡು ಬರ್ತೀವಿ ಅದು ಅಲ್ಲದೆ ಈ ಅವಳು ಸತ್ತೆ 7 ಗಂಟೆ ಆಗಿದೆ ಅಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಾಗದೆ ಸಾಧಕ ಬಾಧಕ ಮಾತಾಡ್ತಿದೀವಲ್ಲ ಇನ್ನು ಪೊಲೀಸರಿಗೆ ಇನ್ನು ಎಷ್ಟು ಅನುಮಾನಗಳು ಅವ್ರಿಗೆ ಲಕ್ಷ ಪ್ರಶ್ನೆಗಳಿದ್ದಿದೆ ಅವ್ರಿಗೆ ಪೊಲೀಸ್ ಇಲಾಖೆಯವರಿಗೆ ಲಕ್ಷ ಪ್ರಶ್ನೆಗಳಿದ್ದಿದೆ ಅವ್ರ ಮುಂದೆ ತೀರಾ ನಿಗೂಢ ಅವರು ಪೊಲೀಸ್ ಇಲಾಖೆ ಏನಿವತ್ತು ಮಿರ್ಜಿ ಅವರು ಮೊನ್ನೆ ಎಲ್ಲ ಹೇಳಿಕೆ ಕೊಟ್ಟಿದ್ರೆ ಇವೆಲ್ಲವೂ ನೋಡಿದಾಗ ಪಾಪ ಪೊಲೀಸ್ ಇಲಾಖೆಯ ಮುಂದೆ ನಾವು ಬರೀ ಮೀಡಿಯಾದವರು ಮಾತಾಡ್ತಾ ಇಲ್ಲ ಪ್ರಿಂಟ್ ಮೀಡಿಯಾ ಮಾತಾಡ್ತಾ ಇದೆ ಪಬ್ಲಿಕ್ ಹಲವಾರು ಸಂಘಗಳ ಮುಂದೆ ಉತ್ತರ ಕೊಡಬೇಕಾಗ್ತದೆ ಇವತ್ತು ಆಲ್ರೆಡಿ ನಿನ್ನೆ ನೀವೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಮೀಡಿಯಾದಲ್ಲಿ ಜನಗಳು ನೋಡಿದ್ದಾರೆ ಲಕ್ಷಾಂತರ ಜನ ನೋಡಿದ್ದಾರೆ ನಿನ್ನೆ ಮಹಿಳಾ ಸಂಘಟನೆಗಳು ಮುಂದೆ ಬಂದಿವೆ ಮಹಿಳಾ ಸಂಘಟನೆಗಳು ಪೊಲೀಸ್ ಇಲಾಖೆ ಪಾಪ ಸುಮ್ಮನೆ ಅಮ್ಮ ಇವಾಗ ಒಬ್ಬ ಕಲಾವಿದೆಗೆ ಅನ್ಯಾಯ ಆಗಿದೆ ಅಂತಕ್ಕಂಥದನ್ನ ಒಪ್ಕೋತೀರಾ ನೀವು ಹಾಗಾದ್ರೆ ಏನೋ ಒಂದು ಕೊಲೆನೂ ಅಲ್ಲ ಇದು ಕೊಲೆ ಅಂತಂದ್ರೆ ಬೇರೆ ರೀತಿಲಿ ಈ ತರ ಕೊಲೆ ಮಾಡಿ ಅದನ್ನ ಯಾವ್ದೋ ರೀತಿ ತಗೊಂಬಂದು ಇಲ್ಲಿ ಹಾಕಿ ಅವಳ ಪಾಡುಗಳನ್ನ ಬದುಕಕ್ ಬಿಟ್ಟಿರ್ಬೋದಾಗಿತ್ತು ಎಲ್ಲೋ ಒಂದ್ ಕಡೆ ಅವಳು ಹೇಗೋ ದುಡ್ದು ತನ್ನ ಪಾಡಿ ತನ್ನ ಜೀವನ ನಡೆಸ್ಕೊಳ್ತಾ ಇದ್ದಾಳೆ ಕೇವಲ ಇವರ ಸ್ವಾರ್ಥಕ್ಕೋಸ್ಕರ ಆ ಮಗುನ ಬಲಿ ಕೊಟ್ರು ಅನ್ನೋದನ್ನ ಮಾತ್ರ ಹೆಣ್ಮಗುಗೆ ಗಂಡನಿಂದ ತೊಂದರೆ ಆಗ್ತಿದೆ ಅಥವಾ ಅವ್ರ ಅತ್ತೆ ಮಾವನ ಕಡೆ ತೊಂದರೆ ಆಗುತ್ತೆ ಅಂತಂದ್ರೆ ಅವಳು ಹೋಗಿ ತಾಯಿ ಹತ್ರ ಹೇಳ್ಕೊತಾಳೆ ಅಂತ ತಾಯಿನೇ ಮಗಳಿಗೆ ವಿರುದ್ಧವಾಗಿದ್ದಾಳೆ ಅಂತಂದ್ರೆ ಚಾರಿತ್ರದ ಬಗ್ಗೆ ಮಾತಾಡ್ತಾಳೆ ಕೆಟ್ಟದಾಗಿ ಮಾತಾಡ್ತಾಳೆ ಅಥವಾ ನಿಜಕ್ಕೂ ಆ ಹುಡುಗಿ ಅಂತ ಕೆಲಸ ಮಾಡ್ತಿದ್ರು ತಾಯಿ ಸಪೋರ್ಟ್ ಮಾಡ್ಬೇಕು ನನ್ನ ಮಗಳು ಅಂತೋಳಲ್ಲ ಅಂತ ಇವೆಲ್ಲ ನೋಡಿದವ್ರೆ ಯಾಕೆನ ನೀವೆಲ್ಲರೂ ನಿಮ್ಮೆಲ್ಲರೂ ಇದು ಸಿಕ್ಕಿದೆ ಅಂದ್ರೆ ಸ್ನೇಹಿತೆ ಅಂದ್ರೆ ವಯಸ್ಸಿನ ಅಂತರ ಬೇಡ ಯಾರ ಹತ್ರನಾದ್ರೂ ಒಂದು ಮಧುರವಾಗಿ ನಗ್ನಗ್ತಾ ಮಾತಾಡ್ಕೊಂಡಿದ್ದ ಹುಡುಗಿ ಕಲಾವಿದೆಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ನೀವೇನ್ ಹೇಳ್ತೀರಾ ವೀರೇಂದ್ರ ಕೊನೆಯದಾಗಿ ಸರ್ ಈಗ ನಾನು ಸ್ಪಷ್ಟಪಡಿಸ್ತೇನೆ ಈ ಸಂದರ್ಭದಲ್ಲಿ ಒಂದು ಹಲವಾರು ಮಹಿಳಾ ಸಂಘಟನೆಗಳು ಇದರ ವಿರುದ್ಧವಾಗಿ ನ್ಯಾಯಸಮ್ಮತವಾದಂತಹ ತೀರ್ಪು ಬರಬೇಕು ಅನ್ನೋದಕ್ಕೆ ಈಗಾಗಲೇ ಧ್ವನಿ. ಓಕೆ ವೀರೇಂದ್ರ, ಥ್ಯಾಂಕ್ ಯು. ನಿಮ್ಮ 3 ಜನಕ್ಕೂ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ ಬಂದಿದೆ. ಸೊ ಒಂದು ವಿಚಾರ ಮಾತ್ರ, ಮೊನ್ನೆ ನಾವು ಒಬ್ಬ ಪ್ರತಿಭಾನ್ವಂತ ಕಲಾವಿದೆಯನ್ನು ನಾವು ಕಳ್ಕೊಂಡ್ವಿ ಅನ್ನೋ ರೀತಿಯಲ್ಲಿ ಮಾತುಕತೆ ಆಡಿದ್ರೆ ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಯಿತು. ಆಕೆಯ ಸಾವು ಅನುಮಾನಾಸ್ಪದ ಸಾವು ಅಂತ ನಾವು ಮೊದಲನೇ ಗಳಿಗೆಯಿಂದನೂ ಕೂಡ ಹೇಳ್ತಾ ಇದ್ವಿ. ಆ ಅನುಮಾನ ಈಗ ಬಲವಾಗಿ ಬೇರೂರಿದೆ. ಸೊ ವಿಚಾರಣೆಯನ್ನು ನಡೆಸಿ ಸಾಕ್ಷಿಯನ್ನು ಒದಗಿಸಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯ ಕೆಲಸವಾದರೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ನ್ಯಾಯಾಲಯದ ಕರ್ತವ್ಯ. ಸೊ ತಪ್ಪು ಮಾಡಿದವರಿಗೆ ಖಂಡಿತವಾಗಿ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದೇ ನಮ್ಮ ಆಗ್ರಹ ಕೂಡ ಅಂತ ಹೇಳ್ತಾ ನಮ್ಮ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.